ಕೆಟ್ಟ ಕೆಲಸದ ಪರಿಣಾಮ. ಕದಲಿ ಮತ್ತು ಕ್ರಾಂತಿ ಇಬ್ಬರೂ ಒಂದೇ ತರಗತಿಯಲ್ಲಿ ಓದುತ್ತಿದ್ದರು. ಸ್ವಲ್ಪ ದಿನಗಳಿಂದ ಕದಲಿಯ ತರಗತಿಯಲ್ಲಿ ಕಳ್ಳತನ ನಡೆಯುತ್ತಿತ್ತು. ಒಂದು ದಿನ ಕದಲಿಯ ಪುಸ್ತಕ ಕಳುವಾಯಿತು. ಅವಳು ತನ್ನ ತರಗತಿಯ ಶಿಕ್ಷಕರಿಗೆ ಹೇಳಿದಳು. ಶಿಕ್ಷಕರು ಕದಲಿಗೆ ತರಗತಿಯ ಎಲ್ಲಾ ವಿದ್ಯಾರ್ಥಿಗಳ ಬ್ಯಾಗ್ಗಳನ್ನು ಪರೀಕ್ಷಿಸಲು ಹೇಳಿದರು. ಅದರಂತೆ ಅವಳು ಎಲ್ಲರ ಚೀಲಗಳನ್ನು ಪರೀಕ್ಷಿಸಿದಾಗ ಅವಳ ಪುಸ್ತಕ ಕ್ರಾಂತಿಯ ಚೀಲದಲ್ಲಿ ಸಿಕ್ಕಿತು. ಕದಲಿಯು ಕ್ರಾಂತಿಗೆ ಈ ಪುಸ್ತಕ ತನ್ನದೆಂದು ಹೇಳಿದಾಗ ಕ್ರಾಂತಿಯು, ಇಲ್ಲ, ಅದು ತನ್ನದು. ಆ ಪುಸ್ತಕದ ಮೊದಲ ಮತ್ತು ಎರಡನೆಯ ಪುಟಗಳಲ್ಲಿ ನನ್ನ ಹೆಸರಿದೆ ಎಂದು ಹೇಳಿದಳು. ಆಗ ಕದಲಿಯು ಶಿಕ್ಷಕರ ಬಳಿ ಹೋಗಿ ಆ ಪುಸ್ತಕ ತನ್ನದೇ ಎಂದು ನಿರೂಪಿಸಲು, 2 ನಿಮಿಷ ದಯವಿಟ್ಟು ನೀವು ಪ್ರಯೋಗಶಾಲೆಗೆ ಬನ್ನಿ, ತೋರಿಸುತ್ತೇನೆ ಎಂದಳು. ಆಗ ಶಿಕ್ಷಕಿ, ಕದಲಿ ಮತ್ತು ಕ್ರಾಂತಿ ಮೂವರು ಪ್ರಯೋಗಶಾಲೆಗೆ ಬಂದರು. ಅಲ್ಲಿ ಕದಲಿಯು ಒಂದು ದೀಪದ ಕೆಳಗೆ ತನ್ನ ಪುಸ್ತಕದ ಒಂದು ಹಾಳೆಯನ್ನು ಹಿಡಿದಳು. ಸ್ವಲ್ಪ ಸಮಯದ ನಂತರ ಅವಳು ಹಿಡಿದ ಆ ಹಾಳೆಯಲ್ಲಿ ಕದಲಿಯ ಹೆಸರು ಕಾಣತೊಡಗಿತು. ಆಗ ಕದಲಿಯು ತಾನು ಕಳ್ಳತನ ಕಂಡುಹಿಡಿಯಲು ಒಂದು ಉಪಾಯ ಮಾಡಿದ್ದೆ. ನಾನು ನನ್ನ ಪುಸ್ತಕದಲ್ಲಿ ಮೇಣದಿಂದ ನನ್ನ ಹೆಸರನ್ನು ಬರೆದಿದ್ದೆ. ನಂತರ ಅದನ್ನು ನಿಧಾನವಾಗಿ ಅಳಿಸಿ ಹಾಕಿದ್ದೆ. ಬಿಸಿ ತಗುಲಿದಾಗ ಅದು ಕಾಣಿಸಲೆಂದು ಈ ರೀತಿ ಮಾಡಿದೆ. ಈಗ ನಾನು ಪುಸ್ತಕದ ಹಾಳೆಯನ್ನು ದೀಪದ ಹತ್ತಿರ ಸ್ವಲ್ಪ ಹೊತ್ತು ಇಟ್ಟ ಕೂಡಲೇ ಬಿಸಿಯ ಶಾಖಕ್ಕೆ ಆ ನನ್ನ ಹೆಸರು ಕಾಣಿಸಿತು ಎಂದು ಹೇಳಿದಳು. ಇದರಿಂದಾಗಿ ಕ್ರಾಂತಿಯು ಕಳ್ಳತನ ಮಾಡಿದ್ದು ಸಾಬೀತಾಯಿತು. ಶಿಕ್ಷಕಿಯು ಕ್ರಾಂತಿಯನ್ನು ಮುಖ್ಯೋಪಾಧ್ಯಾಯರ ಬಳಿಗೆ ಕರೆದುಕೊಂಡು ಹೋಗಿ ತರಗತಿಯಲ್ಲಿ ಆದ ಸನ್ನಿವೇಶ ವಿವರಿಸಿದಾಗ ಮುಖ್ಯೋಪಾಧ್ಯಾಯರು ಕ್ರಾಂತಿಗೆ ಮಾರನೇ ದಿನ ಶಾಲೆಯ ಸಭಾಂಗಣದಲ್ಲಿ ಎಲ್ಲರೆದುರು ಕ್ಷಮೆ ಕೇಳಬೇಕು, ಇಲ್ಲದಿದ್ದರೆ ಶಾಲೆಯಿಂದ ಆಕೆಯನ್ನು ಹೊರಹಾಕುತ್ತೇನೆ ಎಂದು ಹೇಳಿದರು. ಮಾರನೆಯ ದಿನ ಸಭಾಂಗಣದಲ್ಲಿ ಕ್ರಾಂತಿಯು ಎಲ್ಲರೆದುರು ತನ್ನ ತಪ್ಪನ್ನು ಒಪ್ಪಿಕೊಂಡು, ಗೆಳೆಯರೇ, ನಾನು ತಪ್ಪು ಮಾಡಿದ್ದೇನೆ, ಕೆಟ್ಟ ಕೆಲಸ ಮಾಡಿದರೆ ಅದರ ಪರಿಣಾಮವು ಕೆಟ್ಟದಾಗುತ್ತದೆ ಎಂದು ಈಗ ನನಗೆ ಗೊತ್ತಾಗಿದೆ. ಆದ್ದರಿಂದ ನಾನು ಮಾಡಿದ ತಪ್ಪಿಗೆ ನನಗೆ ಸರಿಯಾದ ಶಿಕ್ಷೆಯಾಗಿದೆ. ಅದಕ್ಕಾಗಿ ನಾನು ಇವತ್ತಿನ ದಿನದಿಂದ ಯಾವುದೇ ಕೆಟ್ಟ ಕೆಲಸ ಮಾಡುವುದಿಲ್ಲವೆಂದು ಶಪಥ ಮಾಡುತ್ತೇನೆ. ನನ್ನ ಜೀವನದ ಮುಂದಿನ ಭವಿಷ್ಯ ರೂಪಿಸಿಕೊಳ್ಳುವುದು ನನ್ನ ಕೈಯಲ್ಲಿದೆ. ಇದು ನನ್ನ ಜೀವನ. ಈ ಜೀವನವನ್ನು ನಾನು ನನಗೆ ಹೇಗೆ ಬೇಕೋ ಹಾಗೆ ರೂಪಿಸಿಕೊಳ್ಳಬೇಕು. ಆದ್ದರಿಂದ ಇಂದಿನಿಂದ ನಾನು ಸತ್ಯದ ಹಾದಿ, ನೈತಿಕತೆ, ಧೈರ್ಯ, ನಿಷ್ಠೆ ಇವುಗಳ ಹಾದಿಯಲ್ಲಿ ಸಾಗಿ ನನ್ನ ಭವಿಷ್ಯವನ್ನು ಸುಧಾರಿಸಿಕೊಳ್ಳುತ್ತೇನೆ. ಇದರಿಂದ ನನ್ನ ಶಾಲೆಗೆ ಹಾಗೂ ನನಗೆ ಒಳ್ಳೆಯ ಹೆಸರು ತರಲು ಪ್ರಯತ್ನಿಸುತ್ತೇನೆ ಎಂದು ಪ್ರಮಾಣ ಮಾಡಿದಳು. ಮಕ್ಕಳೇ, ಕ್ರಾಂತಿಯು ತನ್ನ ತಪ್ಪು ತಿಳಿದುಕೊಂಡು ತಿದ್ದಿಕೊಳ್ಳಲು ಪ್ರಯತ್ನಿಸಿದಳು. ಆದರೆ ಪ್ರತಿ ವಿದ್ಯಾರ್ಥಿಯು ಇದೇ ರೀತಿ ತಪ್ಪು ಮಾಡಿಯೇ ತಿದ್ದಿಕೊಳ್ಳಬೇಕು ಎಂಬ ನಿಯಮವಿಲ್ಲ. ಬೇರೆಯವರು ಮಾಡಿದ ತಪ್ಪನ್ನು ನೋಡಿಯೂ ಸರಿಯಾದ ಮಾರ್ಗ ಕಲಿಯಬಹುದು. ಆದ್ದರಿಂದ ಕ್ರಾಂತಿಯ ಈ ಜೀವನದ ಪಾಠದಿಂದ ನಾವೆಲ್ಲರೂ ಜೀವನದಲ್ಲಿ ಗುರಿ ತಲುಪಬೇಕೆಂದರೆ, ಒಳ್ಳೆಯ ಭವಿಷ್ಯ ಪಡೆಯಬೇಕೆಂದರೆ ನಿಷ್ಠೆ, ಸತ್ಯ, ಧೈರ್ಯದ ಮಾರ್ಗದಲ್ಲಿ ಹೋದರೆ ಮಾತ್ರ ಸಾಧ್ಯ ಎಂದು ತಿಳಿದುಕೊಳ್ಳಬೇಕು. ಆದ್ದರಿಂದ ನೀವೆಲ್ಲರೂ ಕೂಡ ಈ ಮಾರ್ಗವನ್ನು ಅನುಸರಿಸುತ್ತೀರಲ್ಲವೇ? ಪ್ರಯತ್ನ ಮಾಡಿ ಜೀವನದ ಗುರಿ ತಲುಪಿರಿ.